ಹಿಜಾಬ್ ನಿಷೇಧ ಕುರಿತ ಸಮವಸ್ತ್ರ ನೀತಿಯನ್ನ ರಾಜ್ಯ ಸರ್ಕಾರ ಹಿಂಪಡೆಯೋದಕ್ಕೆ ಮುಂದಾಗಿದೆ ಬನ್ನಿ ಈ ಸಂಬಂಧವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಅವರು ಇದ್ದಾರೆ ಮಾತನಾಡಿಸ್ತೀನಿ ಸರ್ ಈ ಒಂದು ಸಮವಸ್ತ್ರ ನೀತಿ ವಿಚಾರ ಸುಪ್ರೀಂ ಕೋರ್ಟ್ನಲ್ಲಿದೆ ಇದೆ ಈ ಹಂತದಲ್ಲಿ ವಾಪಸ್ ಪಡೆಯೋದಕ್ಕೆ ಸಾಧ್ಯನಾ ನಾನು ಸಂವಿಧಾನದ ರೀತಿಯಲ್ಲಿ ನಡೀತಕ್ಕಂತ ನಮ್ಮ ಸರ್ಕಾರದ ಹೆಜ್ಜೆಗಳ ಬಗ್ಗೆ ಆಗಲಿ ಅಥವಾ ತಾವೇನು ಪ್ರಶ್ನೆ ಕೇಳಿದ್ರಿ ಕೋರ್ಟ್ನಲ್ಲಿದೆ ಅದ್ರ ಬಗ್ಗೆ ಏನು ಏನು ಅಂತ ಹೇಳಿ ಅದರ ಬಗ್ಗೆ ವಿಮರ್ಶೆ ಮಾಡೋದಾಗಲಿ ಪ್ರತಿಕ್ರಿಯೆ ಮಾಡೋದಾಗ್ಲಿ ಈ ಸಂದರ್ಭದಲ್ಲಿ ಮಾಡೋದಿಲ್ಲ ಆದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಏನು ಹೇಳಿಕೆ ನೀಡಿದ್ದಾರೆ ಆ ಹಿನ್ನೆಲೆಯೊಳಗೆ ಆ ದಾರಿಯೊಳಗೆ ನಮ್ಮ ಸರ್ಕಾರ ಹೆಜ್ಜೆಗಳನ್ನು ಇಡ್ತದೆ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ವಾಪಸ್ ಪಡೆಯೋದಕ್ಕೆ ಸೂಚನೆ ಕೊಟ್ಟಿದ್ದೀನಿ ಅಂತ ಹೇಳಿ ವಾಪಸ್ ಏನು ಹೇಳಿಕೆಯನ್ನ ನೀಡಿದ್ದಾರೆ ಆ ಹಿನ್ನೆಲೆಯೊಳಗ ನಮ್ಮ ಸರ್ಕಾರದ ಹೆಜ್ಜೆಗಳನ್ನ ಇರಿಸ್ತೇವೆ ಇಂದಿನ ಒಂದು ಈ ಒಂದು ಆದೇಶಕ್ಕೆ ಸಂಬಂಧಪಟ್ಟಂತೆ ಕೋರ್ಟು ಕೂಡ ಒಂದು ಸೂಚನೆ ಕೊಟ್ಟಿತ್ತು ಅಂದ್ರೆ ಆಯಾ ಶಾಲಾ ಕಾಲೇಜು ಶಿಕ್ಷಣ ಸಂಸ್ಥೆಗಳಿಗೆ ಬಿಟ್ಟಿದೀವಿ ಈ ಒಂದು ಅಂತ ಅಂತೇಳಿ ಈ ಹಂತದಲ್ಲಿ ಸರ್ಕಾರದ ಮಧ್ಯಪ್ರವೇಶ ಎಷ್ಟು ಸರಿ ನಾವು ಏನ್ ಮಾಡ್ತೀವಿ ಏನು ಹೆಜ್ಜೆಗಳನ್ನ ಇಡ್ತೀವಿ ಏನು ಆದೇಶಗಳನ್ನ ಕೊಡ್ತೀವಿ ಅನ್ನೋದನ್ನ ತಾವು ಕಾದು ನೋಡಿ ಆ ಆದೇಶಗಳಲ್ಲಿ ಎಲ್ಲವೂ ಸ್ಪಷ್ಟತೆ ಇರ್ತದೆ ಇದನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡಿರುವಂತಹ ಬಿಜೆಪಿ ನಾಯಕರು ಧರ್ಮದ ನಡುವೆ ಕಾಂಗ್ರೆಸ್ ವಿಷ ಬೀಜವನ್ನು ಬಿತ್ತುತ್ತಾ ಇದೆ ಇಂಥದ್ದೊಂದು ಆರೋಪವನ್ನು ಮಾಡ್ತಾ ಇದ್ದಾರೆ ಸರ್ ವಿಷ ಬೀಜ ಬಿತ್ತುವುದಕ್ಕೆ ಅವಕಾಶ ಕೊಡೋದಿಲ್ಲ ಹಾಗೂ ಎಲ್ಲ ಜನರಿಗೂ ಸಮಾನವಾಗಿರ್ತಕ್ಕಂಥ ಅವಕಾಶ ಹಾಗೂ ಅವರ ಹಕ್ಕುಗಳನ್ನು ರಕ್ಷಣೆ ಮಾಡುವಂತದ್ದನ್ನು ನಮ್ಮ ಸರ್ಕಾರ ಮಾಡ್ತದೆ ಇದು ಲೋಕಸಭಾ ಚುನಾವಣಾ ವರ್ಷ ಸರ್ ಸಹಜವಾಗಿ ಇಂಥ ಎಮೋಷನಲ್ ಕಾರ್ಡ್ ಪ್ಲೇ ಮಾಡೋದ್ರಿಂದ ಪಕ್ಷಕ್ಕೆ ಏನಾದರೂ ಡ್ಯಾಮೇಜ್ ಆಗಲ್ವಾ ಸರ್ ನನಗೆ ಅನ್ಸೋದಿಲ್ಲ ನ್ಯಾಯವಾದದನ್ನು ಮಾಡುವಾಗ ಎಲ್ಲರಿಗೂ ಸಮಾನವಾದ ಅವಕಾಶಗಳನ್ನು ಕೊಡುವಾಗ ಅನ್ಯಾಯಗಳನ್ನು ಸರಿಪಡಿಸುವಾಗ ಏನು ಒಳ್ಳೇದಾಗುತ್ತ ಅದು ಒಳ್ಳೇದೇ ಆಗುತ್ತೆ ಇದು ಸಮವಸ್ತ್ರ ನೀತಿ ಅಂದರೆ ಈ ಒಂದು ಆದೇಶ ಹಿಂಪಡೆಯುವಂಥದ್ದು ಪಕ್ಷದ ಒಂದು ಅಜೆಂಡಾ ರೀತಿಯಾಗಿತ್ತಾ ಅಥವಾ ಹೇಗೆ ಅಂತ ಸರ್ ಇದು ನಾನು ಯಾವುದನ್ನು ಈ ಸಂದರ್ಭದಲ್ಲಿ ಹೆಚ್ಚು ವಿಮರ್ಶೆ ಮಾಡೋದಿಲ್ಲ ಇಷ್ಟೇ ಹೇಳ್ತೀನಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ಆದೇಶಗಳನ್ನು ಹೊರಡಿಸ್ತೀವಿ ಈ ಹಿಂದೆ ಸಿದ್ದರಾಮಯ್ಯ ಸಾಕಷ್ಟು ಒಂದು ಹೇಳಿಕೆಗಳನ್ನ ಕೊಟ್ಟಿದ್ದು ಕೂಡ ವಿವಾದ ಗುರಿಯಾಗಿತ್ತು ಈ ಹಂತದಲ್ಲಿ ಏನಾದರೂ ಕೊಟ್ಟಿರ್ತಕ್ಕಂಥ ಒಂದು ಹೇಳಿಕೆ ವಿವಾದ ಸ್ವರೂಪ ಪಡ್ಕೊಂತ ಅದರ ಪಡ್ಕೊಳ್ಳುವಂಥ ಒಂದು ಸಾಧ್ಯತೆಗಳಿದೆಯಾ ಅಗತ್ಯ ಇತ್ತ ಇಂಥದ್ದೊಂದು ಹೇಳಿಕೆ ಕೊಡೋದು ಏನು ಇದು ಯಾವುದೇ ಕಾರಣಕ್ಕೆ ಕಾಂಟ್ರವರ್ಷಿನೂ ಆಗೋದಿಲ್ಲ ವಿವಾದಾತ್ಮಕನೂ ಅಲ್ಲ ಯಾವುದೇ ವರ್ಗಕ್ಕೆ ಏನಾದರೂ ಅನ್ಯಾಯ ಆಗಿದ್ರೆ ಅದು ಸರಿಪಡಿಸುವ ಒಂದು ಸದಿಚ್ಛೆಯನ್ನು ಅವರು ವ್ಯಕ್ತ ಮಾಡಿದ್ದಾರೆ ಸರ್ ನೇರವಾಗಿ ಕೇಳ್ತೀನಿ ಸರ್ ಈ ಒಂದು ಹಿಜಾಬ್ ನಿಷೇಧ ಒಂದು ಆದೇಶವನ್ನು ಹಿಂಪಡೆಯೋದು ಸರ್ಕಾರ ಬದ್ಧನ ಸರ್ ಈಗಲೂ ಸನ್ಮಾನ್ಯ ಮುಖ್ಯಮಂತ್ರಿಗಳ ಹೇಳಿಕೆ ಏನಿದೆ ಅದು ಸರ್ಕಾರದ ಚಿಂತನೆ ಇದಿಷ್ಟು ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಅವರ ನೇರ ನುಡಿಗಳು ಕ್ಯಾಮರಾಮನ್ ನೂರ್ ಅಹಮದ್ ಜೊತೆ ಎಬಾಕಾ ನ್ಯೂಸ್ ಏಟಿನ್ ಕನ್ನಡ ಬೆಂಗಳೂರು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ